ಇತ್ತೀಚೆಗಷ್ಟೇ ಕನ್ನಡಪರ ಸಂಘಟನೆಗಳಿಂದ ಮಸಿ ಬಳಸಿಕೊಂಡಿದ್ದ ಕಾಳಿಸ್ವಾಮಿ ಇಂದು ಕೊಲ್ಲೂರಿಗೆ ಆಗಮಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತಾಡಿದ ಅವರು, ಮಸಿ ಬಳಿದವರು ವಿಪರೀತ ಕುಡಿದಿದ್ದರು, ತುಂಬ ವಾಸನೆ ಬರ್ತಾ ಇತ್ತು. ಮಸಿ ಬಳಿದರೆ ಸ್ನಾನ ಮಾಡಿದರೆ ಹೋಗುತ್ತೆ, ಆದರೆ ಯಾರಾದರೂ ಚಾಕು ಹಾಕಿದರೆ ಏನು ಮಾಡೋದು ಎಂದು ಪ್ರಶ್ನಿಸಿದ್ದಾರೆ. ಕೊಲ್ಲೂರಿನಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ದೇವಸ್ಥಾನದ ಆವರಣದಲ್ಲಿ ಮುಸಲ್ಮಾನ ವ್ಯಾಪಾರಸ್ಥರನ್ನು ದೂರಿಟ್ಟಿದ್ದನ್ನು ಸಮರ್ಥಿಸಿಕೊಂಡರು. ಇದು ಹಳೆಯ ಕಾನೂನು, ಈಗ ತಂದಿದ್ದಲ್ಲ. ಅವರು ದೂರ ವ್ಯಾಪಾರ ಮಾಡಲಿ, ಆದರೆ ಆವರಣದಲ್ಲಿ ಬೇಡ ಎಂದು ಹೇಳಿದ್ದಾರೆ. ಸರ್ಕಾರದ ಕಾನೂನನ್ನು ಪಾಲಿಸದೆ ಅಂಗಡಿಗಳನ್ನು ಮುಚ್ಚಿದರು, ಈಗ ನಾವು ಮುಚ್ಚಿಸುತ್ತಿದ್ದೇವೆ ಎಂದು ಹೇಳಿದರು. ಆ ಕೊಲ್ಲೂರಿನ ಮೂಕಾಂಬಿಕೆಯ ಶಕ್ತಿ ನಾನು ಒಂದು ಹೇಳ್ತೀನಿ, ಕಳಕ ಬಿಟ್ರೆ ಸಿಗಲ್ಲ. ಮೋದಿ ಒಬ್ಬನೇ ಹುಟ್ಟಿರೋದು, ಯೋಗಿ ಒಬ್ಬನೇ ಹುಟ್ಟಿರೋದು, ಅಂತ ಲೀಸ್ಟ್ ಅಲ್ಲಿ ಇದು ಒಂದೇ ಹುಟ್ಟಿರೋದು. ಕಳ್ಕಂಡ್ರೆ ಮತ್ತೆ ನಿಮ್ಗೆ